ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ಉನ್ನತವಾದ ನಾಮದಲ್ಲಿ ಈ ದಿನ ನಿಮಗೆ ಸ್ವಾಗತ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಕರ್ತನ ಕೃಪೆಯಿಂದ ಒಂದೊಂದು ವಾಕ್ಯವನ್ನು ನಾವು ಸ್ವಲ್ಪ ಧ್ಯಾನಿಸಿ ಪ್ರಾರ್ಥಿಸಿ ದಿನಕ್ಕೆ ಬೇಕಾದ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದೇವಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವರ ಮಕ್ಕಳೇ, ಇಂದಿನ ದೇವರ ವಾಕ್ಯ ಅನಂತರ ಪ್ರಾರ್ಥನೆಗೆ ಹೋಗೋಣ. ಈ ದಿನದ ದೇವರ ವಾಕ್ಯವು ಯೆಶಾಯನ ಗ್ರಂಥ 60:1 ಹೇಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಬೆಳಕಾಗಿದ್ದಾನೆ. ಈ ಲೋಕದಲ್ಲಿ ಅಂಧಕಾರವೂ ಇದೆ. ಲೋಕಾಧಿಪತಿಯು ಕತ್ತಲನ್ನು ಪ್ರೀತಿಸುತ್ತಾನೆ, ಜನರು ಕತ್ತಲನ್ನು ಪ್ರೀತಿಸುವಂತೆ ಮಾಡುತ್ತಾನೆ. ಲೋಕದ ಜನರು ಬೆಳಕಿಗಿಂತ ಕತ್ತಲೆಯನ್ನೇ ಇಷ್ಟಪಡುತ್ತಾರೆ. ಯಾಕೆಂದರೆ ಅವರ ಕಾರ್ಯಗಳು ದುಷ್ಕೃತ್ಯಗಳು, ಅವರು ಮಾಡುವಂಥ ಕಾರ್ಯಗಳು ಪಾಪದ ಕೃತ್ಯಗಳು. ಆದುದರಿಂದ ತಮ್ಮ ಕಾರ್ಯಗಳು ಬಯಲಿಗೆ ಬರುತ್ತವೆಂಬುದಾಗಿ ನೆನೆಸಿ ಅವರು ಬೆಳಕನ್ನು ಪ್ರೀತಿಸದೆ ಕತ್ತಲೆಯನ್ನೇ ಪ್ರೀತಿಸುತ್ತಾರೆ ಎಂದು ನಾವು ಯೋಹಾನನ ಪತ್ರಿಕೆಯಲ್ಲಿ, ಯೋಹಾನನ ಸುವಾರ್ತೆಯಲ್ಲಿ 1 ನಂತರದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಹಾಗಾದರೆ ನಮಗೆ ದೇವರು ವಾಕ್ಯ ಹೇಳುತ್ತದೆ, ನಾವು ನಮ್ಮ ಕಾರ್ಯಗಳನ್ನು ನಾವು ಮುಚ್ಚಿಡುವುದಿಲ್ಲ, ಬದಲಾಗಿ ನಾವು ಕಾರ್ಯಗಳನ್ನು ಬಯಲಿಗೆ ತರುತ್ತೇವೆ. ಯಾಕೆಂದರೆ ನಾವು ಬೆಳಕಿನವರಂತೆ ನಡೆದುಕೊಳ್ಳುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹೇಳು, ಪ್ರಕಾಶಿಸು, ಈಗ ನಿಮ್ಮ ಸಮಯ ಬಂದಿದೆ. ಇಲ್ಲಿವರೆಗೂ ಕತ್ತಲಾಗಿ, ಜ್ಞಾನ ಇಲ್ಲದೆ, ಯಾವುದೇ ತಲಾಂತು ಇಲ್ಲದೆ, ಯಾವುದೇ ಒಂದು ಬಹುಮತಿ ಇಲ್ಲದೆ, ಯಾವುದೋ ಒಂದು ನಿನಗೆ ಗಿಫ್ಟ್ ಇಲ್ಲದೆ ಇರುವುದಿದ್ದೀಯಾ? ಹಾಗಾದರೆ ದೇವರು ಹೇಳ್ತಾ ಇದ್ದಾನೆ, ಇಲ್ಲಿಯವರೆಗೂ ನೀನು ಸುಮ್ಮನೆ ಇದ್ದಿದ್ದೆ ಸಾಕು, ಈಗ ಎದ್ದೇಳು, ಪ್ರಕಾಶಿಸು, ಬೆಳಕು ಕೊಡಬೇಕಾದಂಥ, ಕಾರ್ಯ ಮಾಡಬೇಕಾದಂಥ, ನಂಬಿಕೆಯನ್ನು ತೋರ್ಪಡಿಸಬೇಕಾದಂಥ ಸಮಯವು ಆಸನ್ನವಾಗಿದೆ. ದೇವರು ಹೇಳ್ತಾ ಇದ್ದಾನೆ, ಪ್ರೀತಿಯ ದೇವ ಮಗುವೆ, ಈ ಲೋಕಕ್ಕೆ ನಾನು ಬೆಳಕಾಗಿದ್ದೇನೆ, ಈ ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ. ಬೆಳಕನ್ನು ಯಾರೂ ಬಚ್ಚಿಡುವುದಿಲ್ಲ, ಅದು ಮೇಲಿಟ್ಟು ಅನೇಕರಿಗೆ ಬೆಳಕು ಕೊಡುತ್ತದೆ ಎಂಬುದಾಗಿ ನಿನ್ನನ್ನು ನನ್ನನ್ನು ಆ ಕರ್ತನಾದ ಯೇಸು ಕ್ರಿಸ್ತನು, ಬೆಳಕಾಗಿರುವವನು, ಬೆಳಕುಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ಕರ್ತನು ನಿನ್ನನ್ನು ನನ್ನ ಬೆಳಕಾಗಿ ಮಾರ್ಪಡಿಸಿ ಹೇಳುತ್ತಾ ಇದ್ದಾನೆ, ನಿನ್ನ ಮೇಲೆ ಬೆಳಕು ಬಂತು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನಿನ್ನ ನನ್ನ ಮೇಲೆ ಯಹೋವನ ತೇಜಸ್ಸು ಉದಯಿಸಿದೆ. ಆದುದರಿಂದ ನಾವು ಪ್ರೀತಿಯ ದೇವರ ಮಕ್ಕಳೇ, ಕರ್ತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಣ. ಆ ಬೆಳಕು ನಮ್ಮ ಮೇಲೆ ಬರಲು ನಾವು ಬಲ ಹೊಂದುತ್ತೇವೆ. ಆ ಬೆಳಕು ನಮ್ಮ ಜೊತೆಯಲ್ಲಿರಲು ನಮ್ಮ ಕತ್ತಲೆಯೇ ನೀಗುತ್ತದೆ. ಆ ಬೆಳಕು ನಮ್ಮೊಟ್ಟಿಗೆ ಇರುವಾಗ ನಡೆಯಬೇಕಾದ ಮಾರ್ಗವು ನಮಗೆ ಗೊತ್ತಾಗುತ್ತದೆ. ಕೀರ್ತನೆಗಳಲ್ಲಿ 119:105 ಹೇಳಿದ ಹಾಗೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ. ಕರ್ತನು ಒಳ್ಳೆಯವನು. ಈ ದಿನ ಬರುವ ದಿನಗಳಲ್ಲಿ ಆ ಬೆಳಕು ನಿನ್ನ ಮುಂದೆ ಚೆಲ್ಲುವಾಗ ನಡೆಯಬೇಕಾದ ಮಾರ್ಗವು, ತೆಗೆದುಕೊಳ್ಳಬೇಕಾದ ತೀರ್ಮಾನವು, ಎಲ್ಲ ಕಾರ್ಯಗಳನ್ನು ದೇವರು ನಿಮಗೆ ತಿಳಿಯಪಡಿಸುತ್ತಾನೆ. ಹಾಗಾದರೆ ದೇವರೇ, ನಿನ್ನ ಬೆಳಕು ನನ್ನ ಮೇಲೆ ಉದಯಿಸಲಿ, ನನಗೆ ಮಾರ್ಗ ಮಾಡು, ನೀನು ಮಾದರಿಯಾಗಿರು, ನನ್ನನ್ನು ನಡೆಸು ಎಂದು ಬೇಡಿಕೊಳ್ಳೋಣ. ಕರ್ತನೇ, ನಿನ್ನ ನಾಮಕ್ಕೆ ವಂದನೆ ಸ್ವಾಮಿ. ಅಪ್ಪ, ನೀನು ಬೆಳಕಾಗಿದ್ದೆ, ನಮ್ಮನ್ನು ಬೆಳಗಿಸುವಂತೆ ಮಾಡುತ್ತೆ. ಲೋಕದ ಜನರು ಬೆಳಕನ್ನು ಅಪ್ಪ ದ್ವೇಷಿಸುತ್ತಾರೆ, ನಾವಾದರೂ ಬೆಳಕನ್ನು ಪ್ರೀತಿಸುತ್ತೇವೆ, ಕತ್ತಲನ್ನು ದ್ವೇಷಿಸುತ್ತೇವೆ. ನಿನ್ನ ವಾಕ್ಯವು ನಮಗೆ ಬೆಳಕಾಗಿರಲಿ. ನಾವು ನಡೆಯಿಕೊಳ್ಳಬೇಕಾದ ಮಾರ್ಗವನ್ನು, ಮಾಡಬೇಕಾದ ಕೆಲಸಗಳನ್ನು ದೇವರೇ, ಎಲ್ಲ ಆಪತ್ತಿನಿಂದ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಕಾದು ಕಾಪಾಡಬೇಕೆಂದು, ಈ ದಿನವೆಲ್ಲ ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ಎಂದು ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.